ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 64. ಅವರು ಒಟ್ಟುಗೂಡಿ ಮಾತನಾಡುವಾಗಲೆಲ್ಲ ಕರ್ತನು ಅದೃಶ್ಯ ರೂಪದಲ್ಲಿ ಅವರ ಮಧ್ಯೆ ಇರುತ್ತಾನೆ. ಕೆಲವನ್ನು ತಳ್ಳಿ ಹಾಕುತ್ತಾನೆ ಮತ್ತು ಪರಿಸ್ಥಿತಿಯ ಕ್ರಮವನ್ನು ಅವರ ಅತ್ಯುತ್ತಮ ಒಳ್ಳೆಯದಕ್ಕಾಗಿ ನಿರ್ದೇಶಿಸುತ್ತಾ ಇರುತ್ತಾನೆ. ಮುಂತಾದವುಗಳನ್ನು ಯಾರು ತಾನೇ ಸಂದೇಹಿಸುವರು? ಅವರು ತಮ್ಮ ಉದ್ಯೋಗದ ಆಸಕ್ತಿಯಲ್ಲಿ ಮುಳುಗಿ ಹೋದರೆ ಅವರು ಆತನ ಉನ್ನತ ಸೇವೆಗೆ ಅನರ್ಹರಾಗುತ್ತಾರೆ. ಅವರು ಜಯಶಾಲಿಗಳಾಗದೆ ಹೋದರೆ ಅವರನ್ನು ಬಲವಂತ ಮಾಡಿದಂತೆ ತೋರಿಬರುತ್ತದೆ. ಆದುದರಿಂದ ಕರ್ತನು ಒಂದು ಉಪಾಯವನ್ನು ಮಾಡಿ ಆತನು ಯಾವಾಗಲೂ ತನ್ನ ಅನುಯಾಯಿಗಳಿಗೆ ಬೋಧಿಸುತ್ತಿದ್ದಂತೆ ಅವರ ಎಲ್ಲ ದಿಕ್ಕಿನ ಪ್ರಯತ್ನಗಳ ಯಶಸ್ಸಾಗಲಿ ವಿಫಲತೆಯಾಗಲಿ ಎಲ್ಲವನ್ನು ತಾನು ಮನಸ್ಸು ಮಾಡಿದರೆ ನಿಯಂತ್ರಿಸಬಹುದು ಎಂಬುದನ್ನು ಅವರಿಗೆ ತೋರಿಸಿಕೊಟ್ಟನು. ಹಳೆಯ ಬೆಸ್ತರ ಉದ್ಯೋಗವನ್ನು ಪುನರ್ವ್ಯವಸ್ಥೆಗೊಳಿಸಲಾಯಿತು. ಅವರು ತಮ್ಮ ದೋಣಿಗಳನ್ನು, ಬಲೆ ಮುಂತಾದವುಗಳನ್ನು ಒಟ್ಟಾಗಿ ತಂದರು ಮತ್ತು ತಮ್ಮ ಮೊದಲ ಮೀನು ಹಿಡಿಯುವಿಕೆಗೆ ಹೊರಟರು. ಆದರೆ ಅವರು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಒಂದು ಮೀನನ್ನು ಹಿಡಿಯಲಿಕ್ಕಾಗಲಿಲ್ಲ. ಅವರಿಗೆ ಬಹಳ ಎದೆಗುಂದುವಿಕೆ ಉಂಟಾಯಿತು. ಮುಂಜಾನೆಯಲ್ಲಿ ತೀರದಲ್ಲಿ ನಿಂತಿದ್ದ ಒಬ್ಬ ಅಪರಿಚಿತನು ಅವರ ಯಶಸ್ಸಿನ ಬಗ್ಗೆ ಪ್ರಶ್ನಿಸುತ್ತಾನೆ. ಆದರೆ ಅದು ಕಳಪೆ ಯಶಸ್ಸು, ನಮಗೇನೂ ಸಿಗಲಿಲ್ಲ ಎಂದು ಅವರು ಉತ್ತರಿಸಿದರು. ಅಪರಿಚಿತನು ಅವರಿಗೆ ಪುನಃ ಪ್ರಯತ್ನಿಸಿರಿ, ನಿಮ್ಮ ಬಲೆಗಳನ್ನು ದೋಣಿಯ ಮತ್ತೊಂದು ಮಗ್ಗುಲಲ್ಲಿ ಹಾಕಿರಿ ಎಂದು ಹೇಳಲು, ಅವರು ಏನೋ ಪ್ರಯೋಜನವಿಲ್ಲ, ನಾವು ರಾತ್ರಿಯೆಲ್ಲ ಎರಡು ಮಗ್ಗಲಲ್ಲಿ ಪ್ರಯತ್ನಿಸಿದ್ದೇವೆ, ಒಂದು ಬದಿಯಲ್ಲಿ ಮೀನುಗಳು ಇರುವುದಾದರೆ ಅವು ಮತ್ತೊಂದು ಬದಿಯಲ್ಲೂ ಇರುತ್ತದಲ್ಲವೇ, ಆದರೂ ನಿನ್ನ ಮಾತಿನಂತೆ ಮತ್ತೊಮ್ಮೆ ಪ್ರಯತ್ನಿಸುತ್ತೇವೆ, ನೋಡೋಣ ಎಂದು ಹೇಳಿ ಮತ್ತೊಂದು ಕಡೆಗೆ ತಮ್ಮ ಬಲೆಗಳನ್ನು ಬೀಸಲು ರಾಶಿ ರಾಶಿಯಾಗಿ ಮೀನುಗಳು ಬಲೆಗೆ ಬಿದ್ದವು. ಎಂತಹ ಆಶ್ಚರ್ಯ ಎಂದು ಕೆಲವರು ಬೆರಗಾದರು. ಆದರೆ ಚುರುಕಾಗಿದ್ದ ಪ್ರಭಾವಶಾಲಿ ಯೋಹಾನನಿಗೆ ಸತ್ಯ ಸಂಗತಿ ಹೊಳೆಯಿತು. ಆತನು ಉಳಿದವರಿಗೆ, ಸಹೋದರರೇ, ಕರ್ತನು ಮಾತ್ರವೇ ಈ ರೀತಿ ಮಾಡಬಲ್ಲನು. ಆತನು ಸಹಸ್ರರು ಮಂದಿಗೆ ಉಣಬಡಿಸಿದ್ದು ನಿಮ್ಮ ನೆನಪಿಗೆ ಬರುವುದಿಲ್ಲವೋ? ದಡದಲ್ಲಿ ನಿಂತಿರುವ ಆತನು ಸ್ವಾಮಿಯವರೇ ಇರಬೇಕು. ಆತನು ತನ್ನನ್ನು ನಮಗೆ ಪ್ರಕಟಿಸಿಕೊಳ್ಳುವ ಮತ್ತೊಂದು ರೀತಿ ಇದಾಗಿದೆ. ಕರ್ತನು ನಮ್ಮನ್ನು ಮೊದಲ ಬಾರಿ ಕರೆದಾಗ ಹೀಗೆ ಆಯಿತೆಂದು ನಿಮಗೆ ನೆನಪಿಲ್ಲವೋ? ಅಂದು ಸಹ ನಾವು ರಾತ್ರಿಯೆಲ್ಲ ಮೀನು ಹಿಡಿಯುವುದಕ್ಕಾಗಿ ಪ್ರಯಾಸಪಟ್ಟೆವು. ಆತನು ಕರೆಯುವವರಿಗೆ ಒಂದು ಮೀನು ಸಿಕ್ಕಿರಲಿಲ್ಲ. ಆತನು ಸಿಮೋನನನ್ನು ಕರೆದು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲಿಯನ್ನು ಹಾಕಿರಿ, ಲೂಕ 5:4-11 ವಚನ ಎಂದು ಹೇಳಿದ್ದನ್ನು ಪುನರುತ್ಥಾನದಿಂದ ನಾವು ಆತನ ಕಾಣಿಸಿಕೊಳ್ಳುವಿಕೆಯಲ್ಲಿ ಆತನನ್ನು ಸರಿಯಾಗಿ ಗ್ರಹಿಸದೇ ಹೋದರೂ ಖಂಡಿತವಾಗಿಯೂ ಅವರು ಸ್ವಾಮಿಯವರೇ. ಆತನು ಈಗ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಿದ್ದಾನೆ. ಆದರೆ ಅಂತಹ ವಿಚಿತ್ರ ಸನ್ನಿವೇಶಗಳು ಮಾತ್ರವೇ ಆತನೊಂದಿಗೆ ಪರಿಚಿತವಾಗಿದ್ದ ಹಲವು ಹಳೆಯ ಸಂಗತಿಗಳನ್ನು ನಮ್ಮ ನೆನಪಿಗೆ ತರುತ್ತವೆ ಎಂದು ಸಂತೋಷದಿಂದ ಹೇಳಿದನು. ಅವರು ದಡವನ್ನು ತಲುಪಿದಾಗ ಅಲ್ಲಿ ಯೇಸುವನ್ನು ಮೀನು ಮತ್ತು ರೊಟ್ಟಿಯ ಸಮೇತವಾಗಿ ಕಂಡರು. ಆಗ ಅವರು ಆತನ ನಿರ್ದೇಶನ ಮತ್ತು ಪಾಲನೆಯಲ್ಲಿ ನಡೆಯುವವರಿಗೆ ಎಂದಿಗೂ ಹಸಿವಾಗದು, ಲೂಕ 12:29-30 ವಚನ ಎಂಬ ಪಾಠವನ್ನು ಕಲಿತುಕೊಂಡರು. ಆತನು ಅವರ ಕರ್ತನೋ ಎಂದು ಅವರು ಆತನನ್ನು ಪ್ರಶ್ನಿಸಲಿಲ್ಲ. ಯಾಕೆಂದರೆ ಈಗಿನ ಮತ್ತು ಬೇರೆ ಕೆಲವು ಸಂದರ್ಭಗಳಲ್ಲಿ ಅವರ ತಿಳುವಳಿಕೆಯ ಕಣ್ಣುಗಳು ತೆರೆಯಲ್ಪಟ್ಟಿದ್ದು ಅವರು ಆತನನ್ನು ಭೌತಿಕ ಕಣ್ಣುಗಳಿಂದಲ್ಲ ಆದರೆ ಅದ್ಭುತಗಳಿಂದ ತಿಳಿದುಕೊಂಡಿದ್ದರು. ನಂತರದಲ್ಲಿ ಆ ಆನಂದಭರಿತ ಸಮಯದ ಆದೇಶಗಳು ಪ್ರಾರಂಭವಾದವು. ಪೇತ್ರನು ಕ್ರಿಸ್ತನನ್ನು ಅಲ್ಲಳೆಯದಿದ್ದರೂ ನಂತರದಲ್ಲಿ ಪಶ್ಚಾತ್ತಾಪಪಟ್ಟು ಕಣ್ಣೀರಿಟ್ಟಿದ್ದ ಕಾರಣ ಆತನನ್ನು ಸ್ವೀಕರಿಸಿ ನಂತರ ಮುಂದುವರಿಯುವಂತೆ ಆಶ್ವಾಸೆಯು ದೊರೆಯಿತು. ಆತನು ತನ್ನ ಒಡೆಯನ ಪ್ರೀತಿಯ ಬಗ್ಗೆ ಹೊಸದಾಗಿ ಕಲಿತುಕೊಂಡನು ಮತ್ತು ಆತನ ಕುರಿಗಳನ್ನು ಮತ್ತು ಕುರಿಮರಿಗಳನ್ನು ಮೇಯಿಸುವ ಭಾಗ್ಯದ ಮುಂದುವರಿಕೆಯನ್ನು ವಹಿಸಿಕೊಂಡನು. ಕರ್ತನು ಆತನಿಗೆ, ನೀನು ಇನ್ನು ಮುಂದೆ ಮೀನು ಹಿಡುವುದಕ್ಕೆ ಹೋಗುವುದು ಬೇಡ, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡುತ್ತೇನೆಂದು ಒಮ್ಮೆ ಹೇಳಿದ್ದೆ. ಈಗಲೂ ನಿನ್ನ ಹೃದಯವು ನಿಷ್ಠೆ ಉಳ್ಳದ್ದು, ಶ್ರದ್ಧೆ ಉಳ್ಳದ್ದು ಆಗಿರುವುದರಿಂದ ನಾನು ನಿನ್ನ ನಿಯೋಗವನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ನವೀಕರಿಸುತ್ತೇನೆ ಎಂದು ಹೇಳಿದನು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನು.